ವೆಲ್ಕಮ್ ಬ್ಯಾಕ್. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ನಲಪಾಡ್ ಹೈ ಡ್ರಾಮಾ ನಡೆದಿದೆ. ಮೈಶುಗರ್ ಕಾರ್ಖಾನೆ ಕ್ಲೀನ್ ಮಾಡ್ತೀವಿ ಅಂತ ಪಟ್ಟಿಡ್ ಕೂತಿದ್ರು. ತಮ್ಮ ಕಾರ್ಯಕರ್ತರ ಜೊತೆಗೆ ಕಾರ್ಖಾನೆಗೆ ನುಗ್ಗೋದಕ್ಕೆ ನಲಪಾಡ್ ಪ್ರಯತ್ನ ಪಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕ್ಲೀನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮೈಶುಗರ್ ಕಾರ್ಖಾನೆ ಕ್ಲೀನ್ ಮಾಡ್ತೀವಿ ಅಂತ ಪಟ್ಟಿಡ್ದು ಕೂತಿದ್ರು. ಕಾರ್ಖಾನೆ ಕ್ಲೀನ್ ಮಾಡಿ ಕಮಿಷನ್ ದಂಧೆ ತಡಿತೀವಿ ಅಂತಾನೂ ಕೂಡ ಹೇಳಿಕೆಯನ್ನು ಕೊಟ್ಟರು. ಗೇಟ್ ಬಳಿಯೇ ಪೊಲೀಸರ ಜೊತೆ ನಲಪಾಡ್ ವಾಗ್ವಾದ ಸ್ಟಾರ್ಟ್ ಆಯಿತು. ಡಿ ಕೆ ಶಿವಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ಕ್ಲೀನ್ ಮಾಡ್ತೀವಿ ಅಂತ ಬಂದಿದ್ದು. ಕೊನೆಗೆ ಎಲ್ಲರನ್ನೂ ವಶಕ್ಕೆ ಪಡೆದು ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಫ್ಯಾಕ್ಟ್ರಿ ಸ್ವಚ್ಛತೆ ಮಾಡಿದ್ರೆ 10 ಲಕ್ಷ ಫ್ಯಾಕ್ಟ್ರಿಗೆ ಹಣ ಉಳಿಯುತ್ತೆ ಅಂತ ಅಧಿಕಾರಿಗಳೇ ಹೇಳಿದ್ರು. 40% ಕಮಿಷನ್ ಹಣ ಸಿಗಲ್ಲ ಅಂತ ನಮ್ಮನ್ನು ಹಾಗಾದ್ರೆ ತಡಿತಾ ಇದ್ದೀರಾ, 4 ಲಕ್ಷ ಕಮಿಷನ್ ಹಣವನ್ನು ನಾನೇ ಕೊಡ್ತೀನಿ, ಸ್ವಚ್ಛತೆ ಮಾಡೋಕೆ ಬಿಡಿ ಅಂತ ರಸ್ತೆಯಲ್ಲೇ ಕೂತ್ಕೊಂಡು ಪ್ರತಿಭಟನೆಯನ್ನ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಲಪಾಡ್ ಅಂಡ್ ಟೀಮ್ ಸ್ಟಾರ್ಟ್ ಮಾಡ್ತು. 40% ಕಮಿಷನ್ ಚೆಕ್ ಅದು ವೈರ್ ಸಿಗಾಗ ನೋಡಿ. ಬಂದು ಫ್ಯಾಕ್ಟ್ರಿಯನ್ನ ಸುತ್ತ ನೋಡಿ, ಕಬ್ಬು ಕಡಿಯೋ ಟೈಮ್ಗೆ ಇನ್ನೂ ಫ್ಯಾಕ್ಟ್ರಿ ಓಪನ್ ಮಾಡಕ್ ಆಗಲ್ಲ ಅನ್ನೋ ಒಂದು ರೀಸನ್ಗೆ ನಾವು ಇದನ್ನ ಕ್ಲೀನ್ ಮಾಡಕ್ ಮುಂದುವರಿದ್ದು. ಒಂದು ಪರ್ಮಿಷನ್ ಕೇಳಿ 15ನೇ ತಾರೀಕಿಗೆ ನಾವು ಬರ್ತೀವಿ ಕ್ಲೀನ್ ಮಾಡೋಕ್ಕೆ ಅಂತ ಅವ್ರು ಲೆಟ್ರ್ ಕೊಟ್ಟು ಪರ್ಮಿಷನ್ ಕೊಟ್ಟು ನಾವು ಇಲ್ಲಿ ಬಂದ ಮೇಲೆ ಈವಾಗ ನಮ್ಮನ್ನ ಒಳಗೆ ಹೋಗಕ್ ಬಿಡ್ತಾ ಇಲ್ಲ. ಇದು ಕೇಳಿದ್ರೆ ಪರ್ಮಿಷನ್ ಹಿಂದೆ ತಗೊಂಡಿದ್ದಾರೆ ಅಂತಾರೆ. ಏನಕ್ಕೆ ಹಿಂದೆ ತಗೊಬೇಕು? ಪರ್ಮಿಷನ್ ಕೊಟ್ಮೇಲೆ ಏನಕ್ಕೆ ಹಿಂದೆ ತಗೊಬೇಕು? ನಾವು 1000 ಜನ ಕಾರ್ಯಕರ್ತರು, 1000 ಜನ ಲೇಬರರ್ಸು, ಮಿಷಿನು, ಟ್ರ್ಯಾಕ್ಟ್ರು ಎಲ್ಲ ತಗೊಂಡು ಬಂದ್ಮೇಲೆ ಇವಾಗ ಏನಕ್ಕೆ ವಾಪಸ್ ತಗೊಳ್ತಾರೆ? ನಾವು ಬಂದಾಗ ಸರ್ ನಮ್ಗೆ 10 ಲಕ್ಷ ರೂಪಾಯಿ ಖರ್ಚಾಗ್ತಾ ಇತ್ತು, ನೀವು ಉಳಿತಾಯ ಮಾಡಿಕೊಡ್ತಾ ಇದ್ದೀರಾ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂದರು. ಆಯಿತು, ಆ 10 ಲಕ್ಷ ರೂಪಾಯಲ್ಲಿ ಕಮಿಷನ್ಗೆ ಏನಾದರೂ ಇವರು ಆ 40% ಸಿಕ್ಕಲ್ಲ ಅಂದ್ಬಿಟ್ಟು ನಾನು ನಿಲ್ಲಿಸ್ತಾ ಇದ್ರೆ ಅದಕ್ಕೂ ಕೂಡ ಚೆಕ್ ತಗೊಂಬಂದಿದ್ದೀವಿ, ಕಮಿಷನ್ ಕೊಡೋಕ್ಕೂ ರೆಡಿ ಇದ್ದೀವಿ 40%. ಬಟ್ ನಮ್ಮನ್ನು ಕ್ಲೀನ್ ಮಾಡಕ್ಕೆ ಹೋಗಿ, ನಾವು ಕ್ಲೀನ್ ಮಾಡಕ್ಕೆ ಬಂದಿದ್ದೇವೆ, ಕ್ಲೀನ್ ಮಾಡ್ತೀವಿ ಅಷ್ಟೇ. ಅಪಘಾತದಲ್ಲಿ ಪ್ರಿಯಕರ